गुड मॉर्निंग फ्रेंड्स, इवत्तु बेळगे 5 गंटेगे नन्न व्लॉग अन्नु स्टार्ट माडिदिनि। होरग नोड्रि इन्नु एष्टु कत्ले ऐति। इवत्तु शनिवार अमावास्ये ऐत्रि। बेळगे 5 गंटेगे एद्दु केलसवन्नु स्टार्ट माडिदिनि। अंगळ कस हुडुगि, अंगळिगे नीरु चल्लि, मनेयल्ल कस हुडुगि, परिशि वरेसिकोंडु जळक माडि देवर पूजे माडबेक्रि। मत्त मक्कळिगे टिफिन्नु कट्टबेकु नोड्रि। इवत्ते इष्टेल्ल केलस 9 गंटे ओळगडेने आगबेक्रि। मक्कळु इन्न मलगिदारि, अवरिगे 6-6:30 एब्बिसि जळक माडोदक्के नीरु बिसि माड्कोडबेक्रि। ಈಗ ಮನೆಯಲ್ಲ ಕಸ ಹುಡುಗಿ ಪರಿಶೀಲಿಸ್ಕೊತಾ ಇದೀನಿ। ನಮಸ್ಕಾರ ರೀ ಎಲ್ಲರಿಗೂ। ಎಲ್ಲರೂ ಹೆಂಗಿದ್ದೀರಿ, ಆರಾಮ ಇದ್ದೀರಿ? ನಾನು ಕೂಡ ಆರಾಮ ಇದ್ದೀನಿ ನೋಡಿ, ನೀವು ಕೂಡ ಆರಾಮ ಇದ್ರ ಅಂತ ಅನ್ಕೋತೀನಿ। ಇವತ್ತು ಬೆಳಗ್ಗೆನೆ ನಾನು ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ। ಇವತ್ತು ಅಮಾವಾಸ್ಯೆ, ಬೆಳಗ್ಗೆ ಬೇಗ ಎದ್ದೆಂದ್ರೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿದೀನಿ ರೀ। ಈಗ ಬೆಳಗಿನ ಕೆಲಸ ಎಲ್ಲ ಕಸ ಪರಿಶಿ ಎಲ್ಲ ಮುಗಿಸಿದೀನಿ। ಈಗ ಜಳಕ ಮಾಡಿದ್ದೀನಿ ನೋಡಿ। ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಾತೀವ್ರಿ। ಈಗ ಒಂದ ಕಡೆ ಬೇಳೆ ಕುದಿಯೋದಕ್ಕೆ ಇಡ್ತೀನಿ, ಇನ್ನೊಂದ ಕಡೆ ಇಡ್ಲಿ ಮಾಡೋದಕ್ಕೆ ಇಟ್ಟು ಆಮೇಲೆ ದೇವರ ಪೂಜೆ ಮಾಡ್ಕೋತೀನಿ। ದೇವರ ಪೂಜೆ ಮಾಡೋ ತನಕ ಈ ಕಡೆ ಸಾಂಬಾರನು ರೆಡಿ ಆತೈತಿ, ಇಡ್ಲಿನು ರೆಡಿ ಆತೈತ್ರಿ, ಆಮೇಲೆ ಚಟ್ನಿ ಮಾಡ್ತೀನಿ। ಇವತ್ತು ಮಕ್ಕಳ ಸ್ಕೂಲ್ ಹಾಫ್ ಡೇ ಐತಿ, ಅದಕ್ಕೆ ಅವರು ಟಿಫಿನ್ ಗೆ ಇಡ್ಲಿ ಮತ್ತು ಸಾಂಬಾರ್ ಮಾಡಿ ಕಡತಾ ಇದೀನಿ। ದಿನಾಲು ಫುಲ್ ಡೇ ಸ್ಕೂಲ್ ಇದ್ದಾಗ ಚಪಾತಿ ಪಲ್ಯ ರೊಟ್ಟಿ ಪಲ್ಯನೆ ಮಾಡಿ ಕಡತೀನ್ರಿ। ಇವತ್ತು ಇಡ್ಲಿ ಜೊತೆ ತಿನ್ನೋದಕ್ಕೆ ಬೇಳೆ ಸಾಂಬಾರ್ ಮಾಡ್ತಾ ಇದೀನಿ। ತೊಗರಿ ಬೇಳೆ ತೊಳೆದು ಬಿಟ್ಟು ಕುದಿಯೋದಕ್ಕೆ ಇಡ್ತೀನಿ। ಬೇಳೆ ಸಾಂಬಾರ, ಇಡ್ಲಿ ರೆಸಿಪಿ ಮತ್ತು ಹೋಟೆಲ್ ಸ್ಟೈಲ್ ಸಾಂಬಾರ ಇವೆಲ್ಲ ರೆಸಿಪಿಗಳನ್ನು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಕ್ಲಿಯರ್ ಆಗಿ ಶೇರ್ ಮಾಡಿದ್ದೀನಿ। ಆ ವಿಡಿಯೋ ನಿಮಗೆ ನೋಡಬೇಕಂದ್ರೆ ಕೆಳಗಡೆ ಡಿಪಿ ಅಂಗ ನನ್ನ ಫೋಟೋ ಬರ್ತೈತಿ, ಅಲ್ಲಿ ಕ್ಲಿಕ್ ಮಾಡಿ ಮೇಲ್ಗಡೆ 4 ಆಪ್ಷನ್ ಬರ್ತೈತಿ ವಿಡಿಯೋ ಅಂತ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತನಕ ನಾನು ಎಷ್ಟೊಂದು ವಿಡಿಯೋಗಳನ್ನು ಬಿಟ್ಟಿದ್ದೀನಿ ಅವೆಲ್ಲ ವಿಡಿಯೋಗಳನ್ನು ನಿಮಗೆ ನೋಡೋದಕ್ಕೆ ಸಿಗ್ತೈತ್ರಿ। ಇವತ್ತು ನಾನು ರೆಸಿಪಿ ಕ್ಲಿಯರ್ ಆಗಿ ಶೇರ್ ಮಾಡ್ತಾ ಇಲ್ಲ, ನನ್ನ ರೂಟೀನ್ ಯಾವ ರೀತಿ ಇರ್ತೈತೆ ಅನ್ನೋದು ಶೇರ್ ಮಾಡ್ತಾ ಇದೀನಿ। ಈಗ ಬೇಳೆಯಲ್ಲಿ ಟೊಮ್ಯಾಟೋ, ಕೊತ್ತಂಬರಿ ಎಲ್ಲ ಮಸಾಲಾವನ್ನು ಹಾಕಿ ಕುದಿಯೋದಕ್ಕೆ ಇಡ್ತಾ ಇದೀನಿ। ಇನ್ನೊಂದು ಕಡೆ ಇಡ್ಲಿ ಮಾಡೋದಕ್ಕೆ ಇಟ್ಟು ದೇವರ ಪೂಜೆ ಮಾಡ್ಕೋತೀನಿ। ಇಡ್ಲಿ ಮಾಡೋದಕ್ಕೆ ಹಿಟ್ಟು ನಿನ್ನೆ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೀನಿ। ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಮಾಡ್ಕೋತೀನಿ। ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ಮುಂಜಾನೆ ಬಾಳ ಅಂದ್ರೆ ಬಾಳ ಗಡಿಬಿಡಿ ಇರ್ತೈತ್ರಿ। ಒಂದು 5 ನಿಮಿಷ ಕೂತು ಒಂದು ಕಪ್ ಚಾ ಮಾಡಿ ಕುಡಿಬೇಕಂದ್ರೆ ಟೈಮ್ ಸಿಗಂಗಿಲ್ಲರಿ। ಅವರಿಗೆ ಟಿಫಿನ್ ಮಾಡಿ ಸ್ಕೂಲಿಗೆ ಕಳಸಾನ, ಆಮೇಲೆ ನಾನು ಚಾ ನಾಷ್ಟ ಮಾಡಿ ಉಳಿಕಿದೆಲ್ಲ ಕೆಲಸ ಫ್ರೀಯಾಗಿ ಮಾಡ್ಕೋತೀನಿ ನೋಡ್ರಿ। ಇಡ್ಲಿ ಪಾತ್ರೆಯಲ್ಲಿ 1/2 ಗ್ಲಾಸ್ ನೀರು ಹಾಕಿದ್ದೀನಿ, ಅದರಲ್ಲಿ ಒಂದು ಅರ್ಧ ಲಿಂಬಿಕಾಯಿ ಕಟ್ ಮಾಡಿ ಹಾಕಿದ್ದೀನಿ। ಲಿಂಬಿಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಇಡ್ಲಿ ಪಾತ್ರೆ ಕರಗ ಆಗೋದಿಲ್ಲ, ಹ್ಯಾಂಗ್ ಬೆಳಗಿರ್ತೈತಿ ಹಾಗೆ ಇರ್ತೈತಿ। ಈಗ ಎಲ್ಲ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚತಾ ಇದೀನಿ। ಎಣ್ಣೆ ಹಚ್ಚಿಬಿಟ್ಟು ಇದರಲ್ಲಿ ಇಡ್ಲಿ ಹಿಟ್ಟು ಹಾಕಿ ಇಡ್ಲಿ ಮಾಡ್ಕೋತೀನಿ। ಈಗ ಗ್ಯಾಸ್ ಮೇಲೆ ಒಂದ ಕಡೆ ಸಾಂಬಾರ ಮತ್ತು ಇನ್ನೊಂದ ಕಡೆ ಇಡ್ಲಿ ಕುದಿಯೋದಕ್ಕೆ ಇಟ್ಟು ಇಲ್ಲಿ ದೇವರ ಪೂಜೆ ಮಾಡ್ತಾ ಇದೀನಿ। ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ, ಸೋಮವಾರ ಬತ್ತಂದ್ರ ದೇವರ ಪಾತ್ರೆಗಳನ್ನು ಎಲ್ಲ ಕ್ಲೀನ್ ಮಾಡಿ ಫೋಟೋಗಳನ್ನು ಒರೆಸಿ ಡೀಪ್ ಆಗಿ ಜಗಲಿ ಕ್ಲೀನ್ ಮಾಡಿ ದೇವರ ಪೂಜೆ ಮಾಡ್ತೀನಿ ನೋಡ್ರಿ। ಉಳಿದ ದಿನ ದೇವರಿಗೆ ಹೂವು ಎರಚಿ ದೀಪ ಹಚ್ಚುತ್ತೀನಿ। ಇಲ್ಲಿ ದೇವರಿಗೆ ನೈವೇದ್ಯ ತೋರಿಸಲು ಶಾವಿಗೆ ಮಾಡಿದ್ದೀನಿ, ಈಗ ದೇವರಿಗೆ ನೈವೇದ್ಯ ತೋರಿಸ್ತೀನಿ। Thank you.
ದೇವರ ಪೂಜೆ ಮಾಡಿ ನೈವೇದ್ಯ ತೋರಿಸಿ ತೆಂಗಿನಕಾಯಿ ಒಡೆದಿದ್ದೀನಿ ಈ ಕಡೆ ಬೇಳೆನೂ ಕುದ್ದೇ ಐತ್ರಿ ಈಗ ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕೋತೀನಿ ಈಗ ಬೇಳೆ ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆಗೆ 2 ಚಮಚ ಎಣ್ಣೆ ಶಾಶ್ವಿ ಜೀರಿಗೆ ಕರಿಬೇವ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಈಗ ಇಡ್ಲಿ ಮತ್ತು ಸಾಂಬಾರ್ ರೆಡಿ ಆಗೈತ್ರಿ ಹಾಗೆ ಮಕ್ಕಳಿಗೆ ನಾಷ್ಟ ಮಾಡೋದಕ್ಕೆ ಕೊಟ್ಟು ಆಮೇಲೆ ಕೊಬ್ಬರಿ ಚಟ್ನಿ ಮಾಡ್ಕೋತೀನಿ ನೀವು ನಾಷ್ಟ ಮಾಡ್ರಿ ಇವರಿಗೆ ಸ್ವಲ್ಪ ಮಣ್ಣು ತಂದು ಕೊಡ್ಬೇಕಂತಲ್ಲ ಎದಕ್ ಬೇಕು ಮಣ್ಣ ಸಾಲಿಗೆ ಚಿತ್ರ ಮಾಡ್ಬೇಕು ಮಣ್ಣಿನಿಂದ ಏನೋ ವಸ್ತು ಮಾಡ್ಬೇಕತ್ರಿ ಆ ಸ್ಪೋರ್ಟ್ಸ್ ಆಯ್ತತ್ರಿ ಇವತ್ತ ಇಬ್ರು ಮನಿ ಮಾಡ್ತೀರಿ ಅವ್ರಿಗೆ ತಂದು ಕೊಟ್ಟ ಮ್ಯಾಗ ಮಣ್ಣು ತಂದು ಕೊಡ್ತೇನೆ ಅವ್ರಿಗೆ ಆಮೇಲೆ ಚಟ್ನಿ ಆಗೈತಿ ಚಟ್ನಿ ಈಗ ಮಾಡ್ತೀನಿ ಅವ್ರಿಗೆ ಸ್ಕೂಲಿಗೆ ಟೈಮ್ ಆಗ್ತೈತೆ ಅಂತ ಹೇಳಿ ಮೊದಲು ಇಡ್ಲಿ ಸಾಂಬಾರ್ ಕೊಟ್ಟಿದ್ದೀನಿ ಚಲೋ ಆಗ್ಯಾವ ಇಡ್ಲಿ ಸೂಪರ್ ತಿನ್ರಿ ಹಾಂ ಈಗ ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೀನಿ ಮಿಕ್ಸಿ ಜರಿಗೆ ಕಟ್ ಮಾಡಿದ ಹಸಿ ಕೊಬ್ಬರಿ ಒಂದು 4-5 ಸಲ ಬೆಳ್ಳುಳ್ಳಿ 1 ಇಂಚ್ ಅದ್ರಕ ಕೊತ್ತಂಬರಿ 2 ಚಮಚ ಪುಟಾಣಿ ಕಾಳು 2 ಚಮಚ ಹುರಿದಿಟ್ಟ ಶೇಂಗಾ ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚ ಸಕ್ಕರೆ ಹಾಕಿ ಸಣ್ಣಾಗಿ ರುಬ್ಕೊಂಡು ಒಗ್ಗರಣೆಗೆ 1 ಚಮಚ ಎಣ್ಣೆ ಶಾಶ್ವಿ ಜೀರಿಗೆ ಸ್ವಲ್ಪ ಕರಿಬೇವ ಒಣಗಿದ 2 ಕೆಂಪು ಮೆಣಸಿನಕಾಯಿ ಹಾಕಿ ರುಬ್ಬಿಟ್ಟ ಕೊಬ್ಬರಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ರೆ ಕೊಬ್ಬರಿ ಚಟ್ನಿ ರೆಡಿ ಆಗ್ತೈತೆ ನೋಡ್ರಿ ಈಗ ಕೊಬ್ಬರಿ ಚಟ್ನಿನೂ ರೆಡಿ ಆಗೈತ್ರಿ ಮಕ್ಕಳ ಸ್ಕೂಲ್ನೂ ಟೈಮ್ ಆಗೈತಿ ಆಟೋ ಬರ್ತೈತಿ ಅದಕ್ಕೆ ಅವರಿಗೆ ಬೇಗ ಬೇಗ ಟಿಫಿನ್ ಕಟ್ತಾ ಇದ್ದೀನಿ ಮಣ್ಣು ಅದೊಂದು ವಜ್ಜೆ ಆಗೈತಿ ಪರ್ಚಿಲ್ ಒಂದು ವಜ್ಜೆ ಆಗೈತಿ ನಿಮಗೆ ಮಣ್ಣಿನ ಏನು ಮಾಡ್ತೀವಿ ಇವತ್ತು ಮಣ್ಣಿಂದು ಮನಿ ನೋಡಲೇ ಆಟೋ ಬಂದು ಮತ್ತೆ ಕಟ್ಟಿಗೆ ಏನು ಮಾಡೋರು ಅದು ತೊಗೊಂಡೋಗಿ ನೀನೆ ಮಕ್ಕಳು ಹೋಗೋ ತನಕ ಗಡಿಬಿಡಿ 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 ಹಂಗೆ ಆತೈತ್ರಿ ಎಷ್ಟು 5 ಗಂಟೆಗೆ ಆದ್ರೂ ಮತ್ತೆ ಗಡಿಬಿಡಿ ಚಟ್ನಿ ರೆಡಿ ಆಯ್ತು ಅದು ಮಣ್ಣು ತರಕ್ ಲೇಟ್ ಆಯ್ತು ಮಣ್ಣು ತಂದು ಅವ್ರಿಗೆ ಕೊಡ್ಬೇಕಂದ್ರೆ ಲೇಟ್ ಆಯ್ತು ನಿಂತರ ಅವ್ರು ಅಲ್ಲಿ ತನಕ ನಾಷ್ಟ ಮಾಡೋ ನೋಡಿ ಇಬ್ರು ಕೂಡಿ ನಾಷ್ಟ ಮಾಡಿ ಮತ್ತೆ ಮುಂದಿನ ಕೆಲಸ ನೋಡ್ರಿ ಈಗ ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡೋದಕ್ಕೆ ಕೊಟ್ಟಿದ್ ನೋಡ್ರಿ ನಾಷ್ಟ ಮಾಡ ಹತ್ತಾರ ಈಗ ನನಗಂತೂ ಇಡ್ಲಿ ಮ್ಯಾಗ ಸಾಂಬಾರ್ ಸುರುವೆ ಚಂದ ಬೆಂಗಳೂರು ಸ್ಟೈಲ್ ಏನ್ರಿ ಇಡ್ಲಿ ತಿನ್ನಂಗ ಬರ್ರಿ ನೀವು ಇಡ್ಲಿ ತಿನ್ನಕ್ಕೆ ನಮ್ಮ ಮನೆಗೆ
नानू कूड़ा नाश्ता मार्तीन रे टाइम नोड्री टाइम 9 गंटे नोड्री 9 गंटे तन इष्टेल्ला केस नोड़ी देवर पूजे इष्टेल्ला केस ऐत्री इवती वीडियो नानू इलेगे एंड माता रही वीडियो निम्ग इष्ट प्रतियो लाइक शेर कमेंट माड़ी होसदागी नन्न चैनल नोड़ोरु चैनल के सब्सक्राइब माड़ी सपोर्ट माता मत्ते सिक्तिनी मुंदिन वीडियोदल्ली अल्लीवरेगू टेक केर बाय बाय।